ಸ್ವಾಮಿ ಬಂದಾಗ ಮಾತ್ರ ಹೊರನೋಟಕ್ಕೆ ಮೇಲ್ನೋಟಕ್ಕೆ ಏನು ಈ ವೃತ್ತಿ ಇದಂತ ಹೊಳ್ಕೊಂಡು ನಿಷ್ಠೆಯಿಂದ ಬಂದು ಸ್ವಾಮಿಗೆ ನಮಸ್ಕಾರ ಮಾಡಿದ್ರು. ಸರ್ ಗೊತ್ತೇನು ಹೊರನೋಟಕ್ಕೆ ಬೇಕಾಗಿಲ್ಲ, ನಿನ್ನ ಅಂತರಾತ್ಮದಿಂದ ನಾಮಸ್ಮರಣೆ ಮಾಡಿ ತನಪಿ ಕಂದ స్నానం చేసి తనువురోత గంగా స్నాన నాను మడియింద స్నాన మాడినందరి ಆಗುತ್ತೇನು? ಮೇಲೆ ಹಾಕಂತಿ ನೀರು ಮೇಲೆ ತೋಕೊಂಡ್ರೆ ಶೃಂಗಾರ ತೋಕೊಳ್ತಿ ಮೇಲೆ ಮೈ ಅದ್ರಲ್ಲಿ ನವರು ಶೃಂಗಾರ ತೋಕೊಳ್ತಿ ಒಳಗಡೆ ಪುಳೆ ಯಾರು ಒಳಗಡೆ ಹೇಳ್ತಾರೆ ದೇಹ ಶುದ್ಧಿಲೇನಿ ಆತ್ಮಶುದ್ಧಿಲೇನಿ ಆಚಾರ ಮೇಲ ಚಿತ್ತ ಶುದ್ಧಿಲೇನಿ ಒಂದು ಚಿತ್ತವನ್ನು ಶುದ್ಧಿ ಮಾಡಿದೆ ಆತ್ಮಶುದ್ಧಿಲಿದ್ದು ನಿನ್ನ ಆಚಾರ ಎಷ್ಟು ಮಾಡಿಸ ಆತ್ಮಶುದ್ಧಿಲೇನಿ ಶಿವ ಪೂಜಿರಲಿಲ್ಲ ಚಿತ್ತ ಶುದ್ಧಿಲೇನಿ ಆಚಾರ ಮಾಡ್ತಾರೆ ನೀನು ಅಷ್ಟು ಎಷ್ಟು ಆಚಾರ ಮಾಡಿಸ ಇಲ್ಲ ಆತ್ಮಶುದ್ಧಿಯಿಂದ ಆ ಒಂದು ಸ್ವಾಮಿಯ ನಾಮಸ್ಮರಣೆ ಮಾಡಿದ್ರೆ ನಿನ್ನನ್ನು ಮೆಚ್ಚಕ್ಕೆ ಸಾಧ್ಯವಾಗುತ್ತೆ. ಹೊರಬಂದು ಒಳಗೊಂದು ಮಾಡಿದ್ರೆ ಆಗುತ್ತೆ ರೀ ಎಂದಿಗೂ ಸಾಧ್ಯ ಇಲ್ಲ. ಹೊರನೋಟಕ್ಕೆ ನಾವು ಒಪ್ಪಿಸಬೇಕಂತ ಒಪ್ಪಿಸೋದಲ್ಲ, ನಿನ್ನ ಒಂದು ಹೊರನೋಟಕ್ಕೆ ಆತ್ಮ ಕಡೆಗೆ ಗೋಕುಲ ಪೇ ಚುಟರಾಲೇ ಚಟೈವ ಮೋ ಪುಟ ಯೋಗ್ಯ ಮಠ ಏ ಮಿಟಿ ಮಾಟ ಏಲ ಮಿರ ನೋಟ ಸ್ವಾಮಿ ಕಹಿತ ಮೈ ಜೇ ಪುಟ ಸ್ವಾಮಿ ಕಹಿತ ಮೈ ಜೇ ಪುಟ ಏಕದೈವಮಠ ಈ ಒಂದು ಪ್ರಪಂಚಕ್ಕೆ ಲೋಕಕ್ಕೆ ನಾವು ಒಪ್ಪಿಸಕ್ಕೆ ಸಾಧ್ಯ ಯಾರಿಗೆ ಒಪ್ಪಿಸ್ಬೇಕು ಸ್ವಾಮಿ ಲೋಕರೂಪಿಸಿದಾಗ ಏಕದೈವಮಠ ಯಜ್ಞಮಠ ಅವನಿಗೆ ಅವನೊಬ್ಬರು ಇವನು ನಿನಗೇನಾಗಬೇಕು ಸಾಧ್ಯನೇ ಇಲ್ಲ ಅಂತೇಳಿ ಮಹಾತ್ಮರು ಶರಣರು ಸಾರಿ ಸಾರಿ ಆ ರೀತಿಯಲ್ಲಿ ಇವತ್ತು ಇಂಥ ಮೌಲ್ಯವಂತ ಮಾನವ ನಮಗೆ ನಮಗೆ ಲಭ್ಯತೆ ಅದನ್ನು ಸುಮ್ಮನೆ ನಿಷ್ಪ್ರಯೋಜನವಾಗಿ ಕಾಲಕ್ಷೇಪ ಮಾಡಿದರೆ ಮರಣ ಒಳ್ಳೆ ಸಿಗಲ್ಲ ಅಂತೇಳಿ ಬಹಿರಂಗಪಡಿಸ್ತಾರೆ. ಸಿಗುತ್ತೇನೋ ಸಾಧ್ಯನೇ ಇಲ್ಲ ಹೇಳುತ್ತೆ ಭಗವದ್ಗೀತೆ ಏನಂತ ಪುನರ್ಪಿ ಜನನಂ ಪುನರ್ಪಿ ಹುಟ್ಟಿದವನು ಸಾಯಲೇಬೇಕು ಮತ್ತೆ ಆ ಜನ್ಮ ಹುಡ್ತಾನ ಅಂತ ಯಾರನ್ನ ಕಂಡಿದೀವ ನೋಡಿದೀವ ನೋಡಿವೇನ್ರಿ ಕಂಡಿವೇನ್ರಿ ನಮ್ಮ ಹಿರಿಯರೆಲ್ಲ ಹೊರಟು ಹೋಗ್ತಾ ಇದ್ರೆ ನಮ್ಮ ತಾತು ತಾತು ನಾವು ಸಹ ಇಲ್ಲಿ ಸಾಧ್ಯ ಇದೆಯೇನೋ
ಅವ್ರು ನಾಲ್ಕನಾದ್ರೆ ಹೊರಟೋಗ್ಲೇಬೇಕು. ಎಷ್ಟು ಸೂರು ಬರ್ತಾ ಇತ್ತು ಧೈರ್ಯಶಾಲಿ ಅಸಲ್ ಇರಕೈತ ನನಕಿನ ಈ ಜಗತ್ತಲ್ಲಿ ಯಾರಿಲ್ಲ ಅಂದ್ರೆ ನನ್ನ ಮೂರ್ಖ ಕನ್ನಡ ಸೇರೇ ಸೂರ್ಯ ಐಶ್ವರ್ಯ ವಸ್ತ್ರ ತರಿಸ್ತೇನೆ ಇಡ್ತಾರೇನು ಎಲ್ಲ ಕಿತ್ತು ಬಿಸಾಕ್ತಾರೆ ಏನೇನು ಇಡ್ಸಲ್ಲ ಕೈಯಲ್ಲಿ ಉಂಗುರ ಇಟ್ಕೊಂತಾನೆ ಒಂದಲ್ಲ ಎರಡಲ್ಲ ನಾಲ್ಕು ಬೇಕಾದೆಲ್ಲ ಬಳಗಿಟ್ಕೊಂತಾನೆ ಉಳಿಸ್ತಾರೇನು ಎಲ್ಲ ಕಿತ್ತು ಬಿಸಾಕ್ತಾರೆ ಅದೇನು ಬರ್ಲಿದ್ರಿಗೆ ನಾ ಕೊಯ್ಲು ಬಿಡ್ತಾರೆ ಚಾಕ್ತಾರೆ ಇದನ್ನೇ ನಾವು ಹಚ್ಕೊಂಡು ಇದನ್ ಬಿಟ್ರೆ ಇನ್ನೊಂದಿಲ್ಲ ಆದ್ರೆ ಕೆಲವು ಸಮಸ್ಯೆ ಬರೋದು ಏನ್ ಸ್ವಾಮಿ ಇದನ್ನ ಬಿಟ್ಬಿಡ್ಬೇಕಾ ಬಿಡಂತ ಎಷ್ಟು ಉಪಯೋಗಿಸ್ಬೇಕು ಅಷ್ಟು ಉಪಯೋಗಿಸ್ಬೇಕ್ರಿ ನಮ್ಮ ಮನೆ ಹೆಣ್ಮಕ್ಳು ಇದಾರೆ ಅಡಿಗೆ ಮಾಡ್ತಾರೆ ಮನೆಯಲ್ಲಿ ಅಡಿಗೆ ಏನು ಬೇಕಾದಷ್ಟು ವಸ್ತುಗಳಿದ್ದಾವೆ ಲವಣ ಉಪ್ಪು ಅಂತಾರೆ ಎಷ್ಟಾಗ್ತದೆ ಅದಕ್ಕ ಆ ಅಡಿಗೆ ತಕ್ಕಾಗಿ ಉಪ್ಪು ಹಾಕಿದ್ರೆ ರುಚಿ ಸಿಗುತ್ತೆ ಜಾಸ್ತಿ ಬಿದ್ದರೆ ಊಟ ಮಾಡೋಕ್ಕಾಗಲ್ಲ ಹಂಗ ನಾವು ಈ ಜಗತ್ತಲ್ಲಿ ಎಷ್ಟು ಉಪಯೋಗಿಸ್ಬೇಕು ಅಷ್ಟೇ ಉಪಯೋಗಿಸ್ಕೊಂಡ್ರೆ ನಮ್ಮ ಜೀವನ ಸಹ ಸುಗಮವಾಗಿ ಸಾಗುತ್ತೆ ಅದರಲ್ಲಿ ಸುಮ್ಮನೆ ಹದಿನಾಲ್ಕರಿಂದ ಅಡ್ಡಿ ಊಟ ಹೋದ್ರೆ ಸಾಧ್ಯ ಆಗುತ್ತಾ ಎರು ಕ ಮರ್ಮ ಮೋಲ ಸಂಸಾರ ಈ ಜಗತ್ತಿಗೆ ನಮ್ಮನ್ನು ಕಳಿಸ್ತೇನೆ
ಈ ಜಗತ್ತಿನಲ್ಲಿ ನಾವು ಬಂದ ಕಾರ್ಯನು ಅದನ್ನ ಮುಗಿಸ್ಕೊಂಡು ಹೋಗಕ್ ಮುಂಚೆ ಈ ಮಧ್ಯಸ್ಥರು ನಡ್ತಕ್ಕಂಥ ಸತ್ತಿನಲ್ಲಿ ಬೆರೆತು ನಮ್ಮ ಒಂದು ಜೀವನವನ್ನು ಪ್ರಯಾಣ ಮಾಡಕ್ಕೆ ಸಾಧ್ಯವಾಗುತ್ತಹ ಇಲ್ಲಪ್ಪ ಅಂದರೆ ಸುಮ್ಮನೆ ಬಂದು ಓದಿದ್ರೆ ನಿಷ್ಪ್ರಯೋಜನ ಆಗುತ್ತೆ. ಆರೋಗ್ಯವಾಗಿ ಬಂದಿರೋದು ಗುರ್ತು ಬೇಕು. ಗುರ್ತು ಗುರಿ ಇಲ್ಲದಂಗೆ ನಾವು ಹೊಂದ್ಕೋಬೇಕಾಗುತ್ತಾ ನೋಡಿ. ಇವತ್ತು ಬಂದುಕೊಂಡೆ ಗ್ರಾಮದಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ, ಸತ್ಸಂಗ ಮಾಡ್ತಾ ಇದ್ದಾರೆ ಅನ್ನೋರು ಬಂದುಕೊಟ್ಟೆ ಗ್ರಾಮದ ಭಕ್ತಾದಿಗಳು ಗುರುಕುಲವಾಸಿಗಳು ಅಂದಾಗ ನಾವು ಮೊದಲೇ ಇಲ್ಲಿ ಹೋಗ್ಬೇಕಂತ ಮನಸ್ಸಿನಲ್ಲಿ ಅದನ್ನ ಮಾಡ್ಕೊಂಡಾಗಲೇ ಸ್ಥಾನ ಸೇರಕ್ ಸಾಧ್ಯ ಐತೆ. ಅದು ಯಾವಾಗಿಲ್ಲ ಅಂದ್ರೆ ಬರ್ಬೇಕಂದ್ರೆ ಅದು ದುಡಿಸ್ಕೊಂಡು ಏ ನಾವು ಸ್ವಾಮಿ ಸೇವೆಯಲ್ಲಿ ಹೋಗ್ಬೇಕ್ರಿ ಭಜನೆ ಸತ್ಸಂಗದಲ್ಲಿ ಕರೆದಿದ್ದಾರೆ ಬಂದ್ಕೊಂಡು ಏನಂದ್ರೆ ಭಕ್ತಾದಿಗಳು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಬಂದ್ರೆ ಸಾಧ್ಯವಾಗುತ್ತೆ. ಸುಮ್ಮನೆ ಅನ್ಕಂತ ಅಲ್ಲೇ ಕುತ್ಕೊಂಡ್ರೆ ಅಯ್ಯೋ ಹೋಗಕ್ಕಾಯ್ತಲ್ಲ ಅಯ್ಯೋ ಹೋಗಕ್ಕಾಯ್ತಲ್ಲ ಅಂದ್ರೆ ಆಹಾರವಾಗಿ ಮಾನವನ ಪ್ರಯತ್ನ ನಾವು ಮಾಡಬೇಕು. ನಾವು ಪ್ರಯತ್ನ ಮಾಡಲ್ಲ ನಮ್ಗೆ ಯಾರಪ್ಪ ಮುಂದೆ ಹಾಜಿ ತೋರಿಸ್ತಾರ್ರಿ ಸ್ವಾಮಿ ಅದೇ ಬಸವಣ್ಣ ಕೆಸರಾದ್ರೆ ಬಾಯಿ ಬಸರು ಕಾಯಕವೇ ನಮ್ಮ ವೃತ್ತಿ ಏನೈತೆ ಅದನ್ನ ನಾವು ಮಾಡ್ಬೇಕ್ರಿ. ಮಾಡಿದ್ರೆ ನಮ್ಮ ಮುಂದೆ ಜೀವನ ಆಗಲ್ಲ. ಸೋಮವಾರ ತಂದಿದ್ರೆ ಸಾಧ್ಯವಾಗುತ್ತಾ? ಎದಕ್ಕೆ ಕೇಳ್ತಿದ್ದಪ್ಪ ಅಂದ್ರೆ ಹಿಂಗೆ ಒಂದು ಉದಾಹರಣೆ ಏನಾಯ್ತಪ್ಪ ಅಂದ್ರೆ ನಿಮ್ ಕಡೆ ಆ ಬೆಳೆ ಬೆಳೆಯಲ್ಲ, ಆ ಪ್ರಾಂತಕ್ಕೆ ಹೋದಾಗ ಯಾರು ನಮ್ಮಂತ ಗುರುಗಳೇ ಏನು ಕಡ್ಲೆ ಉರುಕಡ್ಲೆ ನೋಡಿರ ಆ ಉರುಕಡ್ಲೆ ಒಂದು ಜಮೀನು ಇರ್ತದೆ ಇಬ್ರು ಅಣ್ಣ ತಮ್ಮರು ಇಬ್ರು ಅಣ್ಣ ತಮ್ಮರು ಇರ್ತಾರೆ. ಆ ಇಬ್ರು ಅಣ್ಣ ತಮ್ಮರು ಇದ್ದವರಿಗೆ ಇಬ್ಬರು ಓದಿದ ಸಸ್ಯಕ್ಕೆ ಭಜನೆ ಕಾರ್ಯಕ್ರಮಕ್ಕೆ ಎಲ್ಲ ಭಜನೆ ಕಾರ್ಯಕ್ರಮ ಮುಗಿತಿನ ಕೊನೆ ಸ್ವಲ್ಪ ಇತ್ತು ಕಾರ್ಯಕ್ರಮ ಕರೆದು ಏನಪ್ಪ ನಾನೊಂದು ನಿಮಗೆ ವಸ್ತು ಕೊಡ್ತೀನಿ ಅದನ್ನೇನು ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ಬೇಕು ಆಗಲು ಸ್ವಾಮಿ ಒಳ್ಳೇದು. ಏನು ವಸ್ತು ಅದು? ಹುರ್ಕಡ್ಲೆ ಕಡ್ಲೆಕಾಳು ಒಬ್ಬಾತಗ ಇಬ್ಬರು ಸರಿಸಾಮೆ ಕೊಡ್ತಾನೆ ಒಂದು ಸೇರು ಸೇರು ಕೊಟ್ಟ ಇದಕ್ಕೆ ಸೇರು ಕೊಟ್ಟ ಕಾಳು ತಮ್ಮ ಅಣ್ಣಗೆ ಕೊಟ್ಟ ತಮ್ಮ ಇಬ್ಬರು ಕೊಟ್ಟ ಸರಿ ಆ ಕೊಟ್ಟಿರ್ತಕ್ಕಂತ ಕಡ್ಲೆಕಾಳು ತಗೊಂಡ್ರಿ ಇಬ್ರು ತಗೊಂಡು ಏನ್ ಮಾಡಿದ ಅಣ್ಣ ಸ್ವಲ್ಪ ಅತಿ ಬುದ್ಧಿವಂತ ಏ ಸ್ವಾಮಿ ಹೇಳ ಹೆಂಗ ಮಾಡಿದ್ರು ಭದ್ರವಾಗಿ ನಾವು ಕಾಪಾಡಂತ ಹೇಳಿರಲ್ಲ ಅಂತೇಳೊಂದು ವಸ್ತ್ರದಲ್ಲಿ ಹಾಕಿ ಆ ಸೇರು ಹುರ್ಕಡ್ಲೆಯನ್ನ ಬಿಗಿಯಾಗಿ ಭದ್ರವಾಗಿ ಗಂಟು ಹಾಕಿ ಎಲ್ಲಿ ಚಪ್ಪಲ್ ಬೆಟ್ಟಾಗಿ ಇಟ್ಬಿಟ್ಟ ಇನ್ನೊಬ್ಬ ತಯಾರು ತಮ್ಮ ಸಾಮಾಜಿಕ ಮನುಷ್ಯ ಆಗಲೇ ಎದು ಕೊಟ್ಟಾರ ಇವರು ಕಡ್ಲೆ ಸೇರು ಏನು ಕೊಡ್ತೇವೆ ಇನ್ನೇನ್ ಮಾಡ್ಬೇಕು ಅಂತ ಸ್ವಲ್ಪ ಬುದ್ಧಿ ಓಡಿಸಿದ ಇಬ್ಬರು ರೈತರೆ ಅವಾಗ ಇದನ್ನ ಸ್ವಾಮಿ ಚೆನ್ನಾಗಿ ನೋಡ್ಕೊಂಡು ಹೇಳಲ್ಲ ಅಂತೇಳಿ ಜಮೀನಲ್ಲಿ ಬಿತ್ತನೆ ಮಾಡಿದ
ಬಿತ್ತನೆ ಮಾಡಿದ ತಕ್ಷಣ ಮೂರು ತಿಂಗಳಿಗೆ ಬರ್ತಾ ಬೆಳೆ ಬರೋಣ ಮೂರು ತಿಂಗಳಿಗೆ ಬರೋದು ಕಡಲೆ ಊರು ಕಡಲೆ ಮೂರು ತಿಂಗಳ ಬೆಳೆ ಬಂದ್ಬಿಟ್ಟು ತರ ಮೂರು ತಿಂಗಳ ಬೆಳೆ ತಗೊಂಬಿಟ್ಟ ಹಣ ಮಾಡಿದ ಸೇರಿಗೆ ಒಂದು ಐದು ಸೇರ ಹತ್ತು ಸೇರ ಅದು ಒಂದು ವರ್ಷ ಅದು ನನಗೆ ಮತ್ತೆ ಕಂಟಿನ್ಯೂ ಮತ್ತೆ ಬೆಳೆ ಆಗ್ತಾ ಜಮೀನು ಮತ್ತೆ ಅವ್ರು ಮತ್ತೆ ಜಾಸ್ತಿ ಅವರು ಅಂದ್ರೆ ಸುಮಾರು ಕೆಲವು ವರ್ಷಗಳು ಆದ್ರು ಕೆಲವು ವರ್ಷ ಒಂದು ಐದಾರು ವರ್ಷ ಆಯ್ತು ಐದಾರು ವರ್ಷ ಆದ್ಮೇಲೆ ಮತ್ತೆ ಗುರುಗಳು ಆ ಗ್ರಾಮಕ್ಕೆ ಬರಮಾಡಿದ್ರು ಸ್ವಾಮೀಜಿನ ಯಾರು ಗ್ರಾಮದ ಭಕ್ತರು ಬಂದಾಗ ಸರಿ ಅಣ್ಣ ಕರೆದ್ರು ಇಬ್ಬರು ಅಣ್ಣ ಹಿಂಗೆ ಸಭೆ ಎಲ್ಲ ಆದ್ಮೇಲೆ ಲಾಸ್ಟಿಗೆ ಕರೆದ್ರು ಬರೋಣ ಚೆನ್ನಾಗಿದೆ ಚೆನ್ನಾಗಿದೆ ಸ್ವಾಮಿ ಏನು ಸ್ವಾಮಿ ಕರೆದ ವಿಷಯ ಏನು ಇಲ್ಲ ನೀವು ಕೊಟ್ಟಿದ್ದಲ್ಲ ಕಡಲೆಕಾಳು ಕಡಲೆಕಾಳು ಏನ್ ಮಾಡಿದಿರಿ ದೊಡ್ಡ ಏ ಸ್ವಾಮಿ ಒಳ್ಳೆ ಚೆನ್ನಾಗಿ ಭದ್ರಾಗಿತ್ತೀನಿ ಸ್ವಾಮಿ ನಾನು ಕಾಪಾಡಿ ಸರಿ ತಾಮ್ರಪ್ಪ ಅಂದ ಕೆಬ್ಬಿಟ್ಟು ಬಿಟ್ಟು ಬೀಗ ಮತ್ತೆ ಅದಕ್ಕೆ ತಾಮ್ರ ಇಟ್ಟ ಮುಂದೆ ಇಟ್ಟು ಗಂಟು ಬಿಚ್ಚಿದ ಎಲ್ಲ ಹೇರಿರಲಿಲ್ಲ ನುಸಿ ಪುಡಿ ಪುಡಿ ಏನಪ್ಪ ಅಲ್ಲ ಸ್ವಲ್ಪ ನೀವ ಸ್ವಲ್ಪ ಹೇಳಿದ್ರು ಭದ್ರ ಕಾಪಾಡಂತ ಹೇಳಿದ್ರಿ ಸರ್ ನೋಡ್ಕೊಂತ ಹೇಳಿದ್ರಿ ಅಯ್ಯೋ ನಿಮ್ಗೆ ದೊಡ್ಡ ಅಂತ ಹೇಳಿ ಸರಿ ಅಂತ ಬರ್ಲಿಕ್ಕೆ ಬರ್ಲಿಕ್ಕೆ ಸರಿ ಅಂತ ಹೇಳಿ ತಮ್ಮ ಏನಪ್ಪ ನೀನೇ ಮಾಡ್ರಪ್ಪ ಅವಾಗ ಹೇ ಚೆನ್ನಾಗಿ ಕಾಪಾಡಿ ಸ್ವಾಮಿ ಚೆನ್ನಾಗಿ ಮಾಡಿದೆ ಏನ್ ಮಾಡಿದೆ ಬರೀ ಸ್ವಾಮಿ ಅಂತ ಎಲ್ಲ ವಿಚಾರ ಪ್ರಸಂಗ ಮುಗಿತು ಆದ್ಮೇಲೆ ಕರ್ಕೊಂಡು ಹೋದ ಕರ್ಕೊಂಡು ಹೋಗಿ ತೋರಿಸ್ತಾನೆ ಎಲ್ಲಿ ಗೋಡನ್ ರೂಮ್ ತೆಗ್ದ ಬೀಗ ಬೀಗ ತೆಗ್ದು ಬರಿ ಸ್ವಾಮಿ ಎಲ್ಲ ಸುಮ್ಮನೆ ರಾ ನಿಟ್ ನಿಟ್ ಹಾಕ್ಬಿಟ್ಟು ಚೀಲಗಳು ಮೂರಾರು ಚೀಲ ಅವಾಗ ಸರಿ ಒಳ್ಳೆಪ್ಪ ನೀನು ಮಸ್ತ ಬುದ್ಧಿವಂತ ಅನ್ನ ಏನ್ ಮಾಡ್ಕೊಂಡ ಅಜ್ಞಾನದಲ್ಲಿ ಸ್ವಾಮಿ ಏನು ಅದನ್ನೇನ ಇನ್ನ ಚೆನ್ನಾಗಿ ಮುಂದೆ ಬೋ ಮುಂದುವರಿಯಪ್ಪ ಇದು ತಾಣ ಅಂತ ಆಚೆ ಇದ್ರೆ ಒಂದು ಮರ್ಮವಾಗಿಟ್ರೆ ಅಜ್ಞಾನದಿಂದ ಹೋಗಿ ಕೆಬ್ಬಿಟ್ಬೇಡ ರೀ ಆಗಿದ್ರಿ ಹೆಂಗ್ರಿ ನೋಡು ತಮ್ಮ ಪಾಪ ಸ್ವಲ್ಪ ಬುದ್ಧಿವಂತ ತಿಳುವಳಿಕೆ ಮಾಡ್ಕೊಂಡ ಹಂಗ ನಾವು ಸಹ ಇವತ್ತು ಈ ಜಗತ್ತಿನಲ್ಲಿ ಸ್ವಾಮಿ ನಮಗೆಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಡ್ತಿದ್ದೇನೆ ಆದರೆ ಈ ಒಂದು ಕ್ಷುಲ್ಲಕವಾದ ಮಾನವ ಏನು ಕೊಟ್ಟರು ಸಹ ಅದರ ಕಡೆಗೆ ಗಮನ ಹರಿಸ್ಲಿದ್ದೇನೆ ಕೊಟ್ಟಾಗ ನಾವು ಉಳಿಸ್ಕೊಬೇಕ್ರಿ ಕೊಟ್ಟಾಗ ಇಚ್ಛಾ ರೆಡಿ ಮಾಡಿದ್ರೆ ಏ ಸ್ವ
ಸ್ವಾಮಿ ಅವ್ರಿಗೆ ಚೆನ್ನಾಗಿ ಕೊಟ್ಟಾನೆ, ಅವ್ರು ಸೈಕಲ್ ಮಾಡ್ತಂದ್ರಿ, ಅವ್ರು ಕಾರ್ ತಂದ್ರು, ನಾನೊಂದು ಕಮ್ಮೇನು, ನಾನೊಂದು ತರೋಣ ಕಾರು, ನಾನೊಂದು ಸೈಕಲ್ ಮಾಡ್ತರೋಣ ಅಂತ. ಎದಕ್ಕೆ ಹೇಳ್ತೀವಿ ಅಂದ್ರೆ, ಇವತ್ತು ಪ್ರತಿಯೊಂದು ಗ್ರಾಮದಲ್ಲಿ ನೋಡ್ರಿ, ಮನೆ ಒಂದೇ ಅಳು ಸೈಕಲ್ ಮಾಡ್ಕೊ. ಅಲ್ಲ ಅವಶ್ಯಕತೆ ಇದ್ರೆ ತರಬೋದಿಲ್ಲ ಅಂತಲ್ಲ, ಸುಮ್ಮನೆ ಸಾವಿರಾರು ಗಂಟೆ ದುಡ್ಡು ಹಿಂದೆ ಸೈಕಲ್ನೇ ಭಾಳ ದೊಡ್ಡದು. ಇವಾಗ ಏನ್ ಲೆಕ್ಕಿಲ್ಲ, ಕಾರ್ ಲೆಕ್ಕಿಲ್ಲ, ಸೈಕಲ್ ಮೋಟರ್ ಲೆಕ್ಕಿಲ್ಲ, ಬುರುಬುರು 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 ಅಂತಂದ್ರೆ ಯಾಕೆ ಕೇಳ್ತಿದ್ದಪ್ಪ ಅಂದ್ರೆ, ನಮ್ಗೆ ಏನ್ ಅವಶ್ಯಕತೆ ಐತೋ ಅದನ್ನ ನಾವು ಮಾಡ್ತೀವಿ. ಎಲ್ಲರೂ ಕುಡಿತಾರೆ, ನಾವು ಕುಡಿಯಕ್ ಹೋದ್ರೆ ಸಾಧ್ಯ ಆಗುತ್ತೇನು? ಅವ್ರಿಬ್ರು ಇರ್ತಾರೆ ಹೆಣ್ಮಕ್ಳು, ಏನ್ ವ್ಯಾಪಾರಸ್ಥರು, ಪಲ್ಲೆ ಪಲ್ಲೆ ಮಾಡ್ತಾ ಉಪ್ಮಾ ಉಪ್ಪು ಅದೇನಂತ ಚೆನ್ನಾಗೈತೆ, ಉಪ್ಪು ಮಾಡ ಅದ್ರಿಗೆ ಮಳೆ ಬಂದು ಏನಾಗುತ್ತೆ ಹೇಳು, ಎಲ್ಲ ಸೆಟ್ಲ್ ಆಗುತ್ತೆ, ಏನು ಹೇಗಿಲ್ಲ. ಈ ಪಲ್ಯ ಮಾಡ್ಯ ಏನಾಗ ವೇಷನೇ, ಅದು ಚಿಗ್ರು ಬರ್ತದೆ ಬೆಳೆ, ಚಿಗ್ರು ಬಂದು ಎಲ್ಲ ಮಾರ್ಕೆಟ್ ವ್ಯಾಯಾಮ ಸುಮ್ಮನೆ ಕುಡಿತಾವ ಯಾಕೆ ಮಾಡ್ತಾರ ಈ ತಜೆ ಪೂರ್ ನೋಡ್ಬೇಕ ಹಂಗೈತಿ ಅವರ ಅದ್ರಿ. ಅದ್ರಿಂದ ನಮ್ಗೆ ಏನ್ ಬೇಕು ಉಪಯೋಗಿಸ್ಕೊಂಡು ಸ್ವಾಮಿ ಉಳಿಸ್ಕೊಂಡ್ರೆ ನಮ್ಗೆ ಮುಂದೆ ಹಾಲು ಸಿಗುತ್ತೆ. ನಾ ಸುಮ್ ಸುಮ್ಮನೆ ಏನೋ ನಾವು ವ್ಯತ್ಯಾಸ ಮಾಡ್ಕೊಂಡ್ರೆ ದೊರೆಯಲ್ಲ. ಹಾರಕವಾಗಿ ಇವತ್ತು ಸ್ವಾಮಿ ಇಷ್ಟೆಲ್ಲ ನಮಗೆ ತಿಳುವಳಿಕೆ ಜ್ಞಾನವನ್ನು ಕೊಡ್ತಾ ಇದ್ದೇನೆ. ಒಳ್ಳೇದ್ ಕಡೆಗೆ ನಾವು ಆಲೋಚನೆ ಮಾಡ್ತೇನೆ, ಬೇರೆ ಒಂದು ದುರಾಲೋಚನೆಯಿಂದಿದ್ರೆ ನಮ್ಮದು ಏನು ಸಾಗಲ್ಲ, ನಡೆಯಲ್ಲ ಈ ಜಗತ್ತಿನಲ್ಲಿ. ಏನಂತಾರೆ, ಏನ್ ಮಾಡಿ ಸ್ವಾಮಿ ಬರೀ ಗಗ ಮೋಸ ಅದೇ ಜಾಸ್ತಿ ಆಗ್ಬಿಟ್ಟವೆ, ಕಲಿಯುಗ ಇದು, ಏನ್ ಮಾಡಕ್ಕಾಗಲ್ಲ. ನ್ಯಾಯ ಧರ್ಮ ಬಹಳ ಕಡಿಮೆ ಐತ್ರಿ, ನ್ಯಾಯ ಧರ್ಮ ಇಲ್ಲದ್ರೆ ಇವತ್ತು ಜಗತ್ತಿಲ್ಲ, ಸತ್ಯ ಧರ್ಮ ಇಲ್ಲದ್ರೆ ಜಗತ್ತಿಲ್ಲ ಇವತ್ತು. ಆ ರೀತಿಯಿಂದ ಇವತ್ತು ಆವಾಗೆಲ್ಲ ನಮ್ಮ ಒಳ್ಳೆ ನಾವು ಅದ ಕಡೆಗೆ ನಾವು ಗಮನ ಹರಿಸ್ಬೇಕು. ಧರಣಿಯೊಳು ಪರಿ ಪರಿಯ ಕರ ಕರೆ ಕೊರತೆಗಳು ಅಗಲಿರುಳು ಎನ್ನು ತಾಲಿ ಮರೆಯದಿರು ಮಹಾಮೋತಿ ಸೋದನೆ ಕೆರೆಯ ನಿನ್ನಯ ಸೆರೆಯ ಬಿಡಿಪಾನೋ ಮರುಗಾಲಿರ ಅವನು ಶಿವದನೆ ಆ ರೀತಿಯಿಂದ ಅದ ಕಡೆಗೆ ನಾವು ಪ್ರಾರ್ಥನೆ ಮಾಡಿ ಪರಮಾತ್ಮ ನಯಮಯ ಈ ಸರ್ವ ಜಗತ್ತಿಂದ ನಾನು ಕಲಿಸ್ತೇನೆ, ಚೈತ್ರ ಮಾಡು ನೀನಲ್ಲಿ ಆಗ್ತಕ್ಕಂಥ ಚೈತ್ರ ತುಂಬಾ ಹೇಳಿ ನಾವು ಮುಂದಕ್ಕೆ ಅವಾಗಲೇ ನಮ್ಮ ಜೀವನ ಸಾರ್ಥಕತೆ ಹೊಂದುತ್ತೆ. ಆ ರೀತಿಯಿಂದ ಯಾಕಿ ಎಷ್ಟೋ ನಿನ್ನದೆಯಾ ಏ ಸ್ವಾಮಿ ಜನಗಾದಿಯ ಭ್ರಷ್ಟಾರದಿಂದ ಕಾಣದೆ ಆ ದಯಾಮಯ ಕರುಣಾಮಯ ಇದವನು ಎಷ್ಟೋ ನಿನ್ನದೆಯಾ ಏ ಸ್ವಾಮಿ ಜಗದಾದಿಯ ದಯಾಮಯ ಭ್ರಷ್ಟಾರದಿಂದ ಕಾಣದೆ ನಾವ್ರಿ ಭ್ರಷ್ಟರು ಎರಡು ಕಾಣದ್ರು ಈ ಎಲುಕಿಲ ನಾಲ್ಗೆ ಜುಮ ಏನ್ ಬೇಕಾದ್ರು ಮಾತಾಡಬಲ್ಲದು, ಆದ್ರೆ ಮಾತಾಡ್ಬೇಕಾದ್ರೆ ಎಚ್ಚೆತ್ತು ಮಾತಾಡೋದು. ನಾವು ಯಾವ ವಿಷಯ ಮಾತಾಡಿದ್ವಿ, ಏನು ಬಗ್ಗೆ ನಾವು ಮಾತಾಡ್ತೀವಿ ಅಂತೇಳಿ ಗ್ರಹಿಕೆಯಿಂದ
ಮಾತಾಡಿದ್ರೆ ನಮಗೆ ಅವಾಗ ನಮಗೆ ಸಿಗುತ್ತೆ ಬೆಲೆ.